ಇಂದು ಸಾಕಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಿ ಹರ್ಷವರ್ಧನ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೇನೆ. ಸರ್, ಇವತ್ತು ನಂಜನಗೂಡಿನಲ್ಲಿ ಅದ್ಧೂರಿ ದಸರಾ ಆಚರಣೆ ಮಾಡಿ ಸಾಕಷ್ಟು ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ದಸರಾ ಮಾಡಬೇಕಾದಂಥ ತೀರ್ಮಾನ ಮಾನ್ಯ ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ತಗೊಳ್ಳೋಂಥದ್ದು ಇದು, ಅದು ತಮ್ಮ ಗಮನಕ್ಕೆ ಇದೆ. ಸೊ ಆ ದಸರಾ ಮಾಡಬೇಕಾಗಿರೋದು ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಇರೋದ್ರಿಂದ ನಾವು ನಂಜನಗೂಡಲ್ಲೂ ಕೂಡ ಅದ್ಭುತ ದಸರಾ ಮಾಡೋಣ ಅಂತ ಹೇಳಿದ್ದೀವಿ. 5 ವರ್ಷ ಸತತವಾಗಿ ಒಳ್ಳೆ ಮಳೆ ಮತ್ತು ಈ ಕಡೆ ಎಲ್ಲ ಜಲಾಶಯಗಳೆಲ್ಲ ತುಂಬಿದೆ. ಮಾನ್ಯ ಮುಖ್ಯಮಂತ್ರಿಗೆ ಒಳ್ಳೆ ಹೆಸರು ಬರುತ್ತೆ. ಸರ್ಕಾರವೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ರೈತ ಪರವಾಗಿ ನಿಂತ್ಕೊಂಡು ಮನೆ ಆಗಿರೋದಕ್ಕೆಲ್ಲ ಪರಿಹಾರ ಎಲ್ಲ ಕೊಟ್ಟಿದ್ದು, ತುರ್ತಾಗಿ ಪರಿಹಾರ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಒಳ್ಳೆ ಹೆಸರು ಇದೆ ಸರ್ಕಾರಕ್ಕೆ. ಸೊ ಹಾಗಾಗಿ ದಸರಾನೂ ಕೂಡ ಈ ಬಾರಿ ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದ್ದೀವಿ. ಹಿಂದೆ ಮಾಡಿದಂಥ ಒಂದು ಸಭೆಯಲ್ಲಿ, ಹಿಂದಿನ ವರ್ಷದ ಸಭೆಯಲ್ಲಿ ಮಾಡಬೇಕಂತ 30 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗಿತ್ತು. ಈ ಬಾರಿ ಅದಕ್ಕಿಂತ ಜಾಸ್ತಿನ ನಾವು ಎಸ್ಟಿಮೇಷನ್ ಮಾಡಿ ನಾವು ಜಿಲ್ಲಾಧಿಕಾರಿ ಕಳಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಮಂಜೂರು ಆಗುತ್ತೆ. ಸರ್, ಈಗ ದಸರಾ ಯಾರಿಂದ ಉದ್ಘಾಟನೆ ಮಾಡಿಸ್ತೀರಿ, ಯಾವತ್ತು ಉದ್ಘಾಟನೆ? ಈಗ ಒಂದು ಪ್ರಗತಿಪರವಾದ ರೈತರುಗಳ 3-4 ಜನ ಅವ್ರ ಕಡೆಯಿಂದ ಕರೆಸಿ ಕರೆಸಿ ಅವ್ರ ಕಡೆಯೇ ಉದ್ಘಾಟನೆ ಮಾಡಬೇಕು ಅಂತ. ಯಾಕಂದರೆ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಾವು ಮೈಸೂರು ಮುಖ್ಯಮಂತ್ರಿಯವರು ಬಂದಿರ್ತಾರೆ. ಸೊ ನಂಜನಗೂಡಲ್ಲಿ ಅವ್ರ ಕಡೆಯಿಂದ ಉದ್ಘಾಟನೆ. ಸರ್, ಈಗ ಎರಿಯಾಲ ಭಾಗದಲ್ಲಿ 13 ಕರಗಳಿಗೆ ಸಂಪುಟ ಅಸ್ತು ನೀಡಿದೆ, ಇದ್ರ ಬಗ್ಗೆ ಭಾಳ ವರ್ಷದಿಂದ ಇದೊಂದು ಕನಸಿತ್ತು. ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೊಂದು ನನಗೆ ಜನಗಳೆಲ್ಲ ಆ ಕಡೆ ಭಾಗದಲ್ಲೆಲ್ಲ ಹೇಳಿದ್ದೆ, ಆ ಕಡೆ ಕುಡಿಯೋ ನೀರು ಭಾಳ ಸಮಸ್ಯೆ ಇದೆ. ಮೊನ್ನೆ ಶ್ರೀನಿವಾಸ ಪ್ರಸಾದ್ ಸಾಹೇಬ್ ಅವರು ಅವಧಿಯಲ್ಲಿ ಈ ಒಂದು ಯೋಜನೆನ ತರಬೇಕು ಅಂತಿದ್ರು, ಆದರೆ ಅದು ಆಗಿರಲಿಲ್ಲ. ಸೊ ಅದು ಫಲವಾಗಿ ಒಂದು 3-4 ವರ್ಷ ನಾನು ಸತತವಾಗಿ ಓಡಾಡಿಕೊಂಡು ನೂಗು ಆದಮೇಲೆ, ಯಾಕಂದರೆ ನೂಗೋದು ಒಂದು 80 ಕೋಟಿ ಆದಮೇಲೆ ತಕ್ಷಣ ಮತ್ತೆ ಇದನ್ನು ಮಾಡೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ನಾನೇ ಟೈಮ್ ತೊಗೊಂಡು ಅದನ್ನು ಮತ್ತೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಆಗಲೇಬೇಕು ಅಂತ ಹೇಳಿ ಅವ್ರು ಒಪ್ಪಿಸಿ ಇದು ನಮ್ಮ ಪ್ರಾಜೆಕ್ಟ್ನ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿದೆ. ಸೋಮವಾರ ಮತ್ತು ಮಂಗಳವಾರದಲ್ಲಿ ನನಗೆ ಅದು ಆರ್ಡರ್ ಕಾಪಿ ಸಿಗುತ್ತೆ. ಆರ್ಡರ್ ಕಾಪಿನ ನಾನು ಮಾಧ್ಯಮದವ್ರಿಗೆ ಹಂಚ್ಕೊಂಡು ಅದು ಯಾವಾಗ ಟೆಂಡರ್ ಪ್ರೊಸೆಸ್ ಆಗುತ್ತೆ ಮತ್ತೊಂದೆಲ್ಲ ಹೇಳಿ ಬಹುಶಃ ನಾನು ಮುಂದಿನ ವರ್ಷದಲ್ಲಿ ಅದು ಕೂಡ ಗುರುತಿಸಿ ನಿರ್ವಹಿಸಿ. ಇದಿಷ್ಟು ಶಾಸಕರಾದಂತಹ ಬಿ ಹರ್ಷವರ್ಧನ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಕುಮಾರ್ ಜೊತೆ ಸುಗಂಧರಾಜು, ಪಬ್ಲಿಕ್ ವಾಯ್ಸ್ ನಂಜನಗೂಡು.